ಎಸ್ ನಾ ಮುಂದಿನ ಸುದ್ದಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದು ಹೋಗಿದ್ದಾಯ್ತು ಆದರೆ ಮೋದಿಯವರ ಬೆಂಗಳೂರು ಭೇಟಿ ಸಮಯದಲ್ಲಿ ಬಿ ಜೆ ಪಿ ನಾಯಕರು ಅಪಮಾನವನ್ನು ಎದುರಿಸಿದ್ದಾರೆ ಬೆಂಗಳೂರಿನ ಬಿ ಜೆ ಪಿ ನಾಯಕರು ಅವಮಾನವನ್ನು ಎದುರಿಸಿದರು ಬೆಂಗಳೂರಲ್ಲಿ ಬಿ ಜೆ ಪಿ ನಾಯಕರು ಒಂದು ರೀತಿ ಅಪಮಾನವನ್ನು ಎದುರಿಸಿದಾರಾ ನರೇಂದ್ರ ಮೋದಿಯವರು ಬಂದರೆ ಬಿ ಜೆ ಪಿಯ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕಟೀಲು ಯಾರನ್ನು ಕೂಡ ಭೇಟಿ ಆಗೋದಕ್ಕೆ ಆಗಲಿಲ್ಲ ಭೇಟಿಗೆ ಅವಕಾಶ ಕೊಡಲಿಲ್ಲ ಸಾಮಾನ್ಯ ಜನರಂತೆ ಬ್ಯಾರಿಕೇಡ್ಗಳ ಪಕ್ಕ ನಿಂತು ಬಿ ಜೆ ಪಿಯ ನಾಯಕರು ನರೇಂದ್ರ ಮೋದಿಯವರಿಗೆ ಸಲಾಮನ್ನ ಹೊಡೆದಿದ್ದಾರೆ ಇದೆಂಥ ನಾಯಕತ್ವ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕಾಂಗ್ರೆಸ್ ಈಗ ಗೇಲಿ ಮಾಡ್ತಾಯಿದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಮಾಜಿ ಸಚಿವರು ಹಾಲಿ ಶಾಸಕರು ಹೀಗೆ ಬೀದಿ ಪಾಲಾಗಿದ್ದಾರೆ ಅಂದರೆ ಸರ್ವಾಧಿಕಾರಿಯ ಮೊದಲ ಬಲಿಪಶುಗಳು ಬಿ ಜೆ ಪಿಗರೇ ಅಲ್ವೇ ಆತ್ಮಗೌರವ ಸ್ವಾಭಿಮಾನವಿಲ್ಲದೆ ಕೈ ಬೀಸ್ತಾ ಇದ್ದಾರೆ ಎಂದರೆ ಗುಲಾಮಗಿರಿಯ ಪರಮಾವಧಿಗೆ ತಲುಪಿದ್ದಾರೆ ಎಂದರ್ಥವಲ್ಲವೇ ಅಂತ ರಾಜ್ಯ ಬಿ ಜೆ ಪಿ ಅಂತ ಕ್ವಶನ್ ಮಾಡಿ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು ಜೊತೆಗೆ ರಾಜ್ಯ ಬಿ ಜೆ ಪಿ ನಾಯಕರದ್ದು ಎಂತಹ ದುಸ್ಥಿತಿ ನೋಡಿ ರಾಜ್ಯ ಬಿ ಜೆ ಪಿಯ ದಂಡನಾಯಕರು ಚಕ್ರವರ್ತಿಗಳು ಸಾಮ್ರಾಟರೆಲ್ಲ ಬೀದಿ ಪಾಲಾಗಿದ್ದಾರೆ ಬಿ ಜೆ ಪಿಯ ಹೈಕಮಾಂಡ್ ಹಾಗೂ ಮೋದಿ ಹೀನಾಯ ಸೋಲಿನ ಬಳಿಕ ರಾಜ್ಯದ ನಾಯಕರನ್ನು ಹತ್ತಿರಕ್ಕೂ ಸೇರಿಸದೆ ಬೀದಿ ಪಾಲ್ ಮಾಡಿದ್ದಾರೆ ಅನ್ನೋದಕ್ಕೆ ಈ ಚಿತ್ರಗಳೇ ಸಾಕ್ಷಿ ಛೇ ಮಿನಿಮಮ್ ಮರ್ಯಾದೆಯೂ ಇಲ್ಲದಾಯಿತೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು ಈ ಕಾಂಗ್ರೆಸ್ ಟ್ವೀಟಿಗೆ ಬಿ ಜೆ ಪಿ ಕೂಡ ಟಕ್ಕರ್ ಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಿದ್ದು ಚಂದ್ರಯಾನದ ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ಇಸ್ರೋ ವಿಜ್ಞಾನಿಗಳನ್ನು ಅಭಿನಂದನೆ ಮಾಡೋದಕ್ಕೆ ಹೊರತು ಪಕ್ಷದ ಸಭೆಗಲ್ಲ ಆದಾಗ್ಯೂ ಕೂಡ ನಮ್ಮ ಪಕ್ಷದ ಮುಖಂಡರು ಪ್ರಮುಖರು ಜನಸಾಮಾನ್ಯರಂತೆ ನಿಂತು ಅವರ ಸಂತಸದಲ್ಲಿ ಪಾಲ್ಗೊಂಡು ಅವರೊಡನೆ ತಮ್ಮ ಅಭಿಮಾನ ಪ್ರದರ್ಶಿಸುವುದರಲ್ಲಿ ಹುಡುಕು ಹುಡುಕಲು ಯತ್ನಿಸಿದ ನಿಮಗೆ ಕಾಮಾಲೆಯಂತೆ ಏನೋ ಕಾಯಿಲೆ ಇರಬಹುದು ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದೆ ಕಾಮಾಲೆ ಕಣ್ಣವರಿಗೆ ಕಾಣೋದೆಲ್ಲ ಹಳದಿಯೇ ಎಂಬಂತೆ ಗಾಂಧಿ ಕುಟುಂಬದ ಜೀತಕ್ಕೆ ಬಿದ್ದವರಂತೆ ಸೇವೆ ಮಾಡುವ ಕಾಂಗ್ರೆಸ್ಸಿಗರಿಗೆ ಪ್ರಧಾನಮಂತ್ರಿಗಳ ಅಧಿಕೃತ ಸರ್ಕಾರಿ ಕಚೇರಿಗೂ ಅನೌಪಚಾರಿಕ ಭೇಟಿಗೂ ವ್ಯತ್ಯಾಸ ತಿಳಿದಿಲ್ಲ ಅಂತ ಟಾಂಗ್ ಕೊಟ್ಟಿದೆ ಆಮಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗಾಂಧಿ ಕುಟುಂಬ ಕೊಟ್ಟಿರ್ತಕ್ಕಂಥ ಮರ್ಯಾದೆಯನ್ನು ಕರ್ನಾಟಕ ನೋಡಿದೆ ಅಂತ ಬಿ ಜೆ ಪಿ ಚಾಟಿ ಬೀಸ್ತಾ ಇದೆ ಅಂದರೆ ಅವ್ರು ಮಾಡಿದ್ರು ಅಂತ ಇವ್ರು ಮಾಡಿದ್ರು ಆಗಿದ್ರೆ ಖರ್ಗೆಗೆ ಗಾಂಧಿ ಕುಟುಂಬ ಮರ್ಯಾದೆ ಕೊಟ್ಟಿಲ್ಲ ಅನ್ನೋದು ಬಿ ಜೆ ಪಿಗರ ಆರೋಪ ಆಗಿದ್ರೆ ಬಿ ಜೆ ಪಿ ನಾಯಕರಿಗೆ ನರೇಂದ್ರ ಮೋದಿಯವರು ಅಪಮಾನ ಮಾಡಿದ್ರೆ ಅವರು ಕೂಡ ಮರ್ಯಾದೆ ಕೊಟ್ಟಿಲ್ಲವಾಗಿದ್ರೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋ ಥರ ಟ್ವೀಟ್ ಮಾಡಿದರೆ ಬಟ್ ಬಿ ಜೆ ಪಿ ನಾಯಕರ ಈ ಒಂದು ಕೆಲವೊಂದಿಷ್ಟು ಫೋಟೋಸ್ ನೋಡಿದಾಗ ಏನೆಲ್ಲ ಆಗಿದೆ ಬೆಳಗ್ಗೆ ಬೆಂಗಳೂರಲ್ಲಿ ನರೇಂದ್ರ ಮೋದಿಯವರನ್ನು ವೆಲ್ಕಮ್ ಮಾಡೋದಕ್ಕೆ ಸ್ವತಃ ಸಂಸದರಾದಂತಹ ಮೋಹನ್ ಅವರು ತೇಜ್ ಅವರು ಎಚ್ ಎಲ್ಗೆ ಹೋಗಿದ್ರಂತೆ ಬಟ್ ಒಳಗಡೆ ಬಿಟ್ಟಿಲ್ಲ ಅವ್ರನ್ನ ಇಬ್ಬರು ಸಂಸದರನ್ನು ಕೂಡ ಒಳಗಡೆ ಬಿಟ್ಟಿಲ್ಲ ಅನ್ನೋ ಸುದ್ದಿ ಮೇಲೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನಮ್ಕವಸ್ಥೆ ನಳಿನ್ ಕುಮಾರ್ ಕಟೀಲು ಮಾಜಿ ಸಚಿವರು ಗೋಪಾಲಯ್ಯ ಅದಾದಮೇಲೆ ಅಶೋಕ್ ಮುನಿರತ್ನ ಎಲ್ಲರೂ ಇದ್ದರು ಎಲ್ಲರೂ ಕೂಡ ಹಾಲಿ ಶಾಸಕರು ದಾಸರಹಳ್ಳಿ ಮುನರಾಜು ಶಾಸಕರು ಮೇಲೆ ಮತ್ತಷ್ಟು ಶಾಸಕರು ಕೂಡ ಎಲ್ಲ ವಿಶ್ವನಾಥ್ ಸೇರಿದಂತೆ ಎಲ್ಲರೂ ಕೂಡ ಇದ್ದರು ಬಟ್ ಯಾರೂ ಕೂಡ ನರೇಂದ್ರ ಮೋದಿನ ಭೇಟಿ ಮಾಡೋಕ್ಕೆ ಆಗಲಿಲ್ಲ ಎಲ್ಲರೂ ಕೂಡ ಬ್ಯಾರಿಕೇಡನ್ನು ನಮಸ್ಕಾರ ಆಗ್ತಾಯಿದ್ರು ಜೈಕಾರ ಆಗ್ತಾಯಿದ್ರು ಕೂಗ್ತಾಯಿದ್ರು ಇಂತಹ ಜೊತೆ ಬೀದಿಯಲ್ಲಿ ನಿಲ್ಲಿಸಿದ್ರಾ ನರೇಂದ್ರ ಅವರ ಸಿಟ್ಟಿಗೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಬಿ ಜೆ ಪಿ ನಾಯಕರಿಗೆ ಬಿ ಜೆ ಪಿ ಹೈಕಮಾಂಡ್ ಮರ್ಯಾದೆ ಕೊಡ್ತಾ ಇಲ್ಲ ಅನುಭವಿಸಿ ಮುಜುಗರನ್ನು ಅನುಭವಿಸಿ ಅಂತ ನರೇಂದ್ರ ಮೋದಿಯವರು ಹೇಳಿದಾರಾ ಅನ್ನೋ ಥರ ಕಾಂಗ್ರೆಸ್ ಗೇಲಿ ಮಾಡ್ತಾ ಇದೆ ಸದ್ದೆ ಇದೇ ದೊಡ್ಡ ಚರ್ಚೆ ಆಗ್ತಾ ಇದೆ ಅಪಮಾನ ಮಾಡಿದ್ರ ನರೇಂದ್ರ ಮೋದಿಯ ಸಿಟ್ಟಿಗೆ ಬೀದಿಯಲ್ಲಿ ನಿಂತರು ಬಿ ಜೆ ಪಿ ನಾಯಕರು ಅನ್ನೋ ಥರ ಆಗ್ತಾಯಿದೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಎಸ್ ಮುಂದಿನ ಮುಂದಿಸಿದು ಹೋಗೋಣ